ಎಸ್ ವೀಕ್ಷಕರೇ ಈಗ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರವನ್ನ ಹೆಚ್ಚಳ ಮಾಡಿದೆ ಅರೆ ಹೌದಾ ಎಷ್ಟು ಏನು ಅನ್ನೋದರ ಕುರಿತಾಗಿ ನಾನು ಇವತ್ತಿನ ಗುಡ್ ನ್ಯೂಸ್ ನಲ್ಲಿ ನಿಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಎಸ್ ನಿಜ ಸ್ನೇಹಿತರೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರವನ್ನ ಹೆಚ್ಚಿಸಿದೆ ಅಂತ ತಿಳಿಸಿದೆ ಕೇಂದ್ರ ಸರ್ಕಾರ ಸುಕನ್ಯಾ ಸಮೃದ್ಧಿ ಯೋಜನೆ ಸೇರಿದಂತೆ ಹಲವು ಯೋಜನೆಗಳ ಬಡ್ಡಿ ದರವನ್ನ ಹೆಚ್ಚಳ ಮಾಡಿದೆ ಇನ್ನು ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರದ ಬಡ್ಡಿ ದರ ಎಪ್ಪತ್ತು ಬೇಸಿಸ್ ಪಾಯಿಂಟ್ಗಳಷ್ಟು ಹೆಚ್ಚಾಗಿದೆ ಇನ್ನು ನೂರು ಮೂಲ ಅಂಕಗಳು ಒಂದು ಪ್ರತಿಶತಕ್ಕೆ ಸಮಾನವಾಗಿರುತ್ತೆ ಇನ್ನು ಬಡ್ಡಿ ದರವು ಹಿಂದಿನ ಶೇಕಡಾ ಏಳರಿಂದ ಶೇಕಡಾ ಏಳು ಪಾಯಿಂಟ್ ಏಳಕ್ಕೆ ಏರಿದೆ ಹೊಸ ಬಡ್ಡಿ ದರವು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಜಾರಿಗೆ ಬಂದಿದೆ ಇನ್ನು ಬಡ್ಡಿ ದರವು ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಒಂದೇ ಆಗಿರುತ್ತೆ ಅಂದರೆ ಈ ಮೂರು ತಿಂಗಳಲ್ಲಿ ಈ ಯೋಜನೆಯಲ್ಲಿ ಹಣವನ್ನು ಠೇವಣಿ ಮಾಡೋರಿಗೆ ಶೇಕಡಾ ಏಳು ಪಾಯಿಂಟ್ ಏಳು ಬಡ್ಡಿ ದರ ಅನ್ವಯ ಆಗತ್ತೆ ಇನ್ನು ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರವು ಪೋಸ್ಟ್ ಆಫೀಸ್ ಯೋಜನೆಗಳಲ್ಲಿ ಜನಪ್ರಿಯ ಯೋಜನೆಯಾಗಿದೆ ಯಾಕಂದ್ರೆ ಇದು ಯಾವುದೇ ಅಪಾಯ ಇಲ್ಲದೆ ಆದಾಯವನ್ನ ನೀಡುವ ಯೋಜನೆ ಆಗಿದೆ ಇನ್ನು ಸಾಮಾನ್ಯವಾಗಿ ಯಾವುದೇ ಹೂಡಿಕೆ ಯೋಜನೆಯಲ್ಲಿ ಹಣವನ್ನ ಹೂಡಿಕೆ ಮಾಡೋದು ಸ್ವಲ್ಪ ಮಟ್ಟಿಗೆ ಅಪಾಯವನ್ನ ಒಳಗೊಂಡಿರುತ್ತೆ ಆದ್ರೆ ಅಪಾಯವಿಲ್ಲದೆ ಉತ್ತಮ ಆದಾಯವನ್ನ ಪಡೆಯೋದಕ್ಕೆ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರವು ಪೋಸ್ಟ್ ಆಫೀಸ್ ನೀಡುವ ಉಳಿತಾಯ ಯೋಜನೆಗಳಲ್ಲಿ ಒಂದಾಗಿದೆ ಇನ್ನು ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ಯೋಜನೆಯು ಅಲ್ಪಾವಧಿಯಲ್ಲಿ ಅಂದರೆ ಐದು ವರ್ಷಗಳೊಳಗೆ ಯಾವುದೇ ಅಪಾಯ ಇಲ್ಲದೆ ಉತ್ತಮ ಆದಾಯವನ್ನ ಬಯಸೋರಿಗೆ ಉಪಯುಕ್ತವಾಗಿದೆ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರದ ಬಡ್ಡಿ ದರವು ಬ್ಯಾಂಕ್ ನಿಶ್ಚಿತ ಠೇವಣಿ ಬಡ್ಡಿ ದರಕ್ಕಿಂತ ಹೆಚ್ಚಾಗಿರುತ್ತೆ ಇನ್ನು ಅಪಾಯ ಕಡಿಮೆ ಮತ್ತು ಬಡ್ಡಿ ಹೆಚ್ಚಿರೋದ್ರಿಂದ ಜನರು ಈ ಯೋಜನೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ನೋಡ್ತಾರೆ ಯೋಜನೆಯು ಭಾರತದ ಎಲ್ಲಾ ಅಂಚೆ ಕಚೇರಿಯಲ್ಲಿ ಲಭ್ಯ ಇರುತ್ತೆ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ಯೋಜನೆಯಲ್ಲಿ ಹಣವನ್ನ ಒಮ್ಮೆಗೆ ಉಳಿಸಬಹುದು ಇನ್ನು ಉಳಿಸಬೇಕು ಕನಿಷ್ಠ ಒಂದು ಸಾವಿರ ರೂಪಾಯಿ ಯಾವುದೇ ಮೇಲಿನ ಮಿತಿ ಇಲ್ಲ ಈ ಯೋಜನೆಗೆ ಯಾರು ಬೇಕಾದ್ರೂ ಕೂಡ ಸೇರ್ಕೊಳ್ಳಬಹುದು ಇನ್ನು ವಯಸ್ಕರು ಅಪ್ರಾಪ್ತರ ಹೆಸರಿನಲ್ಲಿ ಖಾತೆಗಳನ್ನು ಇನ್ನು ಜಂಟಿ ಖಾತೆಯನ್ನ ಸಹ ನೀವು ಓಪನ್ ಮಾಡಬಹುದು ಹಣವನ್ನ ಇಡಬಹುದು ಎಷ್ಟು ಉಳಿತಾಯ ಮಾಡಿದ್ರು ರಿಟರ್ನ್ಸ್ ಗಾಗಿ ವರ್ಷ ಇನ್ನು ಮೆಚುರಿಟಿಯಲ್ಲಿ ಬಡ್ಡಿ ಕೂಡ ಸೇರುತ್ತೆ ಈಗಿನ ಬಡ್ಡಿ ದರದ ಪ್ರಕಾರ ಲೆಕ್ಕ ಹಾಕಿದ್ರೆ ಈ ಯೋಜನೆಯಲ್ಲಿ ಒಂದು ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ರೆ ಐದು ವರ್ಷಗಳ ನಂತರ ಒಂದು ಸಾವಿರದ ನಾನೂರ ಮೂರು ರೂಪಾಯಿ ರಿಟರ್ನ್ಸ್ ಸಿಗುತ್ತೆ ಇನ್ನು ಅಂದ್ರೆ ನೀವು ಒಂದು ಲಕ್ಷ ಹೂಡಿಕೆ ಮಾಡಿದ್ರೆ ಐದು ವರ್ಷಗಳ ನಂತರ ಒಂದು ಲಕ್ಷದ ನಲವತ್ತು ಸಾವಿರ ಮುನ್ನೂರು ರಿಟರ್ನ್ಸ್ ಸಿಗುತ್ತೆ ಈ ಲೆಕ್ಕಾಚಾರದ ಪ್ರಕಾರ ಐದು ಲಕ್ಷ ಹೂಡಿಕೆ ಮಾಡಿದರೆ ಐದು ವರ್ಷಗಳ ನಂತರ ಏಳು ಲಕ್ಷದ ಒಂದು ಸಾವಿರದ ಐನೂರು ರಿಟರ್ನ್ಸ್ ಪಡೆದುಕೊಳ್ಳಬಹುದು ಇದರಲ್ಲಿ ಹೂಡಿಕೆ ಮಾಡಿದ ಮೊತ್ತಕ್ಕೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ತೆರಿಗೆ ವಿನಾಯಿತಿ ಕೂಡ ಇದೆ ನೋಡಿದ್ರಲ್ಲ ಯಾವ ಯೋಜನೆಗಳಲ್ಲಿ ನಿಮಗೆ ರಿಟರ್ನ್ಸ್ ಸಿಗುತ್ತೆ ಸೊ ಜನಸಾಮಾನ್ಯರಿಗೆ ಹೇಳಿ ಮಾಡಿಸಿದಂತಹ ಸ್ಕೀಮ್ಗಳು ಯಾವ್ಯಾವು ಅನ್ನೋದರ ಕುರಿತಾಗಿ ಇವತ್ತಿನ ಗುಡ್ ನ್ಯೂಸ್ ನಲ್ಲಿ ನೀವು ನೀವು ಮಾಹಿತಿಯನ್ನು ತಿಳಿದುಕೊಂಡ್ರಿ ಅಂತ ನಾನು ಕೂಡ ಅನ್ಕೋತೀನಿ ಸೊ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ